ನಮಸ್ಕಾರ ದೇವರು, ಎಲ್ಲ ಹೆಂಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಲಕ್ಸರ್ನ ಬೆಳಗಿನ ಜಾವ, ಬೆಳಗಿನ ಜಾವ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನದಿಲಿ ಬೋಟ್ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಬೆಳಗ್ಗೆ ಬೋಟ್ ಹತ್ತುತ್ತಾ ಇರೋವಂಥ ಉದ್ದೇಶ ಹಾಟ್ ಏರ್ ಬಲೂನ್ ಹತ್ತಕ್ಕೆ. ಚಿಕ್ಕ ವಯಸ್ಸಿಂದ ಪುಸ್ತಕದ ಫ್ರಂಟ್ ಪೇಜಲ್ಲಿ ಹಾಟ್ ಏರ್ ಬಲೂನ್ನ ನೋಡಿ ನೋಡಿ ಅಲ್ಲೇ ಇಮ್ಯಾಜಿನ್ ಮಾಡ್ಕೊಂಡಿದ್ದೇ ಆಗೋಯ್ತು. ಆದರೆ ನಿಜ ಜೀವನದಲ್ಲಿ ಹಾಟ್ ಏರ್ ಬಲೂನು ದಿಸ್ ಈಸ್ ದ ಫಸ್ಟ್ ಟೈಮ್ ಇನ್ ಲೈಫ್ ಹಾಟ್ ಏರ್ ಬಲೂನ್ ಗೋಯಿಂಗ್. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ನನ್ನ ಜೊತೆ ಫಾರಿನರ್ಸ್ ಕೂಡ ಇದ್ದಾರೆ. ಹಲೋ, ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ರು. ಬೆಳಗ್ಗೆ ಡ್ರೈವರ್ ಸರ್ ಎಲ್ಲರನ್ನು ಕರ್ಕೊಂಡೋಯ್ತವ್ರೆ. ಕ್ಯಾಮ್ರಾಗೆ ಕ್ಯಾಮ್ರಾ, ಸೂರ್ಯಂಗೆ ಟಾರ್ಚು. ಲೆಟ್ಸ್ ಗೋ. ಇದು ಚಾಕ್ಲೇಟ್ ಇಟ್ಟವರಲ್ಲ, ಎಲ್ಲರಿಗೂ ಒಂದೊಂದು ಚಾಕ್ಲೇಟು. ಫೈನಲಿ ಹಾಟ್ ಏರ್ ಬಲೂನ್ ಹಾರಿಸೋ ಅಂತ ಫೀಲ್ಡ್ಗೆ ಬಂದೇ ಬಿಟ್ವಿ. ಇಲ್ಲಂತೂ ನೂರಾರು ಎಕರೆ ಇದೆ, ಇಲ್ಲೆಲ್ಲ ಬರೀ ಹಾಟ್ ಏರ್ ಬಲೂನ್ ಹಾರಿಸೋ ಅಂತ ಕೆಲಸನೇ ಮಾಡ್ತಾವ್ರೆ. ಈಗ ಬೆಳಗಿನ ಜಾವ, ಸಿಕ್ಕಾಪಟ್ಟೆ ಜನ ಕಾಯ್ತಾ ಇದ್ದಾರೆ. ಹಾಟ್ ಏರ್ ಬಲೂನ್ ಫುಲ್ ಹಾಸ್ಬಿಟ್ಟಿದ್ದಾರೆ. ಇಲ್ಲಂತ ಪರ್ಮಿಷನ್ ಸಿಕ್ತವ್ರಿಗೆ ಸಿಕ್ಕಿದ ತಕ್ಷಣ ಗಾಳಿ ಬಿಡ್ತಾವ್ರೆ. ಹಲೋ, ಹೌ ಆರ್ ಯು? ನಮಸ್ತೆ. ನಾವಿರೋಂತ ಜಾಗದಲ್ಲಿ ಏನಿಲ್ಲ ಅಂದ್ರೆ ಒಂದು 10-15 ಹಾಟ್ ಏರ್ ಬಲೂನ್ ಗೆ ಗಾಳಿ ತುಂಬತಾವ್ರೆ, ಬಿಸಿ ಗಾಳಿ. ಅದ್ಭುತ, ಅದ್ಭುತ, ಅಮೋಘ. ಡ್ರೀಮ್ ಲ್ಯಾಂಡ್ ಎಲ್ಲರೂ ಬಂದ್ಬಿಟ್ಟಿದೀನ, ಗೊತ್ತೇ ಆಗ್ತಾ ಇಲ್ಲ. ಮೋಹಕ ದೃಶ್ಯ ಗುರು. ಒಂದು 15 ಬಲೂನ್ ಇರುವಂತ ಜಾಗದಲ್ಲಿ ಮೊದಲನೇ ಬಲೂನು ಎತ್ತಿ ನಿಂತ್ಕೊಂಡಾಗ ಜನಗಳ ರಿಯಾಕ್ಷನ್ ಹೆಂಗಿರುತ್ ನೋಡಿ. ಎಲ್ಲರೂ ಬಾಯ್ ಬಾಯ್ ಬಿಡ್ಕೊಂಡು ನೋಡ್ತಾರೆ ಫುಲ್ ಖುಷಿಯಿಂದ. ಅದ್ಭುತ, ಅದ್ಭುತ. ನಾನ್ ಬರೀ 15 ಬಲೂನ್ ಅನ್ಕೊಂಡಿದ್ದೆ, ಆದ್ರೆ ನಮ್ಮ ಹತ್ರ ಇರೋದು 20 ಬಲೂನ್ಗಳು. ಓಕೆ, ಅಯ್ಯೋ ಅಯ್ಯೋ, ಸೇಮ್ ಗುರು. ಫೈನಲಿ ದ ಮೋಸ್ಟ್ ವಾಂಟೆಡ್ ಹಾಟ್ ಏರ್ ಬಲೂನ್ ಒಳಗಡೆ ಕಾಲಿಡುವಂತ ಸಮಯ ಬಂದೇ ಬಿಡ್ತು. ಹತ್ತಣ ಗುರು, ಬಲ್ಗಾಲಿಡ್ರಿ ಹಾಟ್ ಏರ್ ಬಲೂನ್ ಒಳಗಡೆ. ಬೆಂಕಿಯ ತೀವ್ರತೆ ಮೇಲೆ ಜಾಸ್ತಿ ಆಗ್ತಾ ಇದೆ, ಆಗ್ತಾ ಇದೆ. ಆ ಬಲೂನ್ ಒಳಗಡೆ ಶಾಖ ಹೋಗ್ತಿದ್ದಂಗೆ ಹೋಗ್ತಿದ್ದಂಗೆ ಹಂಗೆ ಮೇಲೋಗ್ತಾ ಇರ್ತೀವಿ ಗೊತ್ತಿಲ್ಲದಂಗೆ. ವಾಟರ್ ಬಲೂನ್ ಟ್ರಕ್ಕು ಕಟ್ಬಿಟ್ಟವ್ರೆ. ಇದನ್ನ ಕಂಟ್ರೋಲ್ ಮಾಡಕ್ಕೆ ಸಿಕ್ಕಾಪಟ್ಟೆ ದೊಡ್ಡದಲ್ವಾ ಇದು, ಇಲ್ಲ ಕಂಟ್ರೋಲ್ ಮಾಡಕ್ ಕಷ್ಟ ಆಗುತ್ತೆ. ಇಷ್ಟೊಂದು ಬೆಂಕಿ ಹಾರ್ತಾ ಇದ್ರು, ಇನ್ನ ಭೂಮಿ ಮೇಲೆ ಇದೀವಿ. ಎಲ್ಲರೂ ಯಾವಾಗ ಹಾರ್ತೀವಿ ಹಾರ್ತೀವಿ ಅಂತ ಕಾಯ್ತಾವ್ರೆ. ಕಳಿಸ್ರು ಮೇಲೆ ಕಳಿಸ್ರು. ನಾವೆಲ್ಲರೂ ಸರಿ ಸುಮಾರು ಒಂದು 20 ಜನ ಇದೀವಿ. 20 ಜನನ ಹೊರೋ ಅಂತ ಮಹಾನ್ ಹಾಟ್ ಏರ್ ಬಲೂನ್ ಇದು. ಅಲ್ಲಿ ಸ್ಟೌವ್ ಇದೆ, ಆ ಸ್ಟೌವ್ಗೆ ಗ್ಯಾಸ್ ಬೇಕಲ್ಲ. ನೋಡಿ ಎಷ್ಟೊಂದು ಗ್ಯಾಸ್ ಇಲ್ಲಿದೆ. ಪಾಪ, ಇನ್ನ ಕೆಲವ್ರು ಬಲೂನ್ ಇನ್ನ ಅಲ್ಲೇ ಇದೆ, ಟೇಕ್ ಆಫ್ ಆಗ್ಲಿಲ್ಲ. ಅವ್ರ ಮೇಲ್ ಮೇಲೆ ಹಂಗೆ ನೋಡ್ಕೊಂಡು. ನೀವು ಕೆಳಗಡೆ ನೋಡ್ತಾ ಇರೋದೆಲ್ಲ ಸಾವಿರಾರು ವರ್ಷಗಳ ಹಳೆಯ ಕಟ್ಟಡ. ಇಲ್ಲೆಲ್ಲ ಜನಗಳು ಬಾಳಿ ಬದುಕಿ ಹೋಗಿರೋ ಅಂತ ಜಾಗ ಇವೆಲ್ಲ.
ಈ ಜಾಗ ಇವೆಲ್ಲ ನೋಡ್ತಾ ಇದೀರ ನೋಡಿ, ಇವೆಲ್ಲ ವ್ಯಾಲಿ ಆಫ್ ಕಿಂಗ್ಸ್ ನ ಜಾಗ ಇವೆಲ್ಲ. ನಮ್ಮ ಮಾರ್ಗ ಮಧ್ಯದಲ್ಲಿ ಬೆಟ್ಟ ಅಡ್ಡ ಬಂದಿದೆ, ಇದನ್ನ ತಪ್ಪಿಸಕ್ಕೆ ಏನು ಗ್ಯಾಸ್ ಹೊಡಿತಾವ್ರೆ ಹೊಡಿತಾವ್ರೆ. ಕೊನೆಗೂ ಬೆಟ್ಟನ ತಪ್ಪಿಸಿದ್ರು. ಕ್ಯಾಪ್ಟನ್ ಅಂತ ಸಿಕ್ಕಾಪಟ್ಟೆ ಸಖತ್ತಾಗಿ ಬಲೂನ್ ಕಂಟ್ರೋಲ್ ಮಾಡ್ತಾವ್ರೆ. ಏನ್ ಹಾಟ್ ಏರ್ ಬಲೂನ್ ಇಷ್ಟೊಂದು ಸ್ಮೂತ್ ಆಗಿ ಹೋಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಅಲ್ಲಿ ನೋಡ್ರಿ, ಸನ್ರೈಸ್ ಆಗ್ತಾ ಇದೆ. ಇಷ್ಟೆಲ್ಲ ಆಗ್ತಾ ಇದ್ರೆ ಇದು ನಿಜ ಅಂತ ನಂಬಕ್ಕೆ ಆಗ್ತಾ ಇಲ್ಲ. ಯಾವುದೋ 3D ಫಿಲಂ ಬಂದಂಗೆ ಅನಿಸ್ತಾ ಇದೆ ನಂಗಂತೂ. ಮೇಲೆ ಹೋಗ್ತಾ ಇದೀವಿ ಹೋಗ್ತಾ ಇದೀವಿ, ಮ್ಯಾಕ್ಸಿಮಮ್ 1,500 ಫೀಟ್ಗೆ ತಲುಪಬಹುದು ಅಷ್ಟೇ. ಅದ್ರ ಮೇಲೆ ಹೋಗೋಕ್ಕಾಗಲ್ಲ, ಅದ್ರ ಮೇಲೆ ಏನಿದ್ರೆ ಏರೋಪ್ಲೇನ್ ಅಷ್ಟೇ. ಆದರೆ ಈ ಥರ 1,500 ಫೀಟ್ ಬರಿಗಣ್ಣಲ್ಲಿ ನೋಡೋದೇ ಅದ್ಭುತ. ಅಲ್ಲಿರೋದು ಹಳೆಯ ಟೆಂಪಲ್ಲು, ಮತ್ತೆ ಇಲ್ಲಿಗೆ ಬಂದಿರೋಂಥ ಜನಗಳ ಗಾಡಿಗಳು ನೋಡಿ. ಈ ಜಾಗ ಇವೆಲ್ಲ ನೋಡ್ತಾ ಇದ್ದೀರ ನೋಡಿ, ಇವೆಲ್ಲ ವ್ಯಾಲಿ ಆಫ್ ಕಿಂಗ್ಸ್ನ ಜಾಗ ಇದೆಲ್ಲ. ಇಷ್ಟು ದಿವಸ ಬರೀ ಡ್ರೋನ್ ಇಂದ ಮಾತ್ರ ಈ ತರ ವ್ಯೂ ನೋಡ್ತಾ ಇದ್ದಿದ್ದು, ಇವಾಗ ರಿಯಲ್ ಆಗಿ ನೋಡ್ತಾ ಇದೀನಿ. ಇಲ್ಲೆಲ್ಲ ಈಜಿಪ್ಟಿಯನ್ ರೈತರು ಬೆಳೆ ಬೆಳೆದವ್ರೆ. ಇವಾಗಂತೂ ಫುಲ್ಲು ಟಾಪಲ್ಲಿ ಇದ್ದೀವಿ, ಇನ್ನ ಹೋಗ್ತಾನೆ ಇದ್ದೀವಿ. ಈಜಿಪ್ಟ್ನ ರೈತರು ನೋಡ್ರಿ, ಬೆಳಗ್ಗೆ ಬೆಳಗ್ಗೆ ಕೆಲಸ ಮಾಡ್ತಾವ್ರೆ, ಬೆಳಗ್ಗೆ ಬೆಳಗ್ಗೆ ಕಾಯಕಕ್ಕೆ ಬಂದವ್ರೆ. ಬರೋ ಇವಾಗಂತೂ ಸಿಕ್ಕಾಪಟ್ಟೆ ಕೆಳಗಡೆ ಬಂದ್ಬಿಟ್ಟಿದ್ದೀವಿ. ಎಷ್ಟು ಕೆಳಗಡೆ ಬಂದಿದ್ದೀವಿ ಅಂದರೆ ಲ್ಯಾಂಡಿಂಗ್ ಆಗೋಯ್ತಾ ಆಗೋಯ್ತಾ ಹಾಗೆ ಹೋಯ್ತಾ ಅನ್ನಂಗೆ ಅನಿಸ್ತಾ ಇದೆ ನೋಡಿ. ಫುಲ್ ಕೆಳಗಡೆ ಬಂದ್ಬಿಟ್ಟಿದ್ದೀವಿ, ಇನ್ನೇನು ಟಚ್ ಆಗೋದು ಒಂದೇ ಬಾಕಿ ನೆಲಕ್ಕೆ. ಯಾವ ಬಾಲನ್ನು ಆರದೇ ಇದ್ದಾಗ ಯಾವಾಗ ಆರ್ತೀವೋ ಅನ್ನಿಸ್ತಾ ಇತ್ತು, ಫುಲ್ಲು ಹೈಟ್ಗೆ ಹೋಗ್ಬಿಟ್ಟು ಇವಾಗ ಸ್ಮೂತಾಗಿ ಆರಿಸ್ತಾವ್ರೆ. ಬಲೂನ್ ಕೆಳಗಡೆ ಸಿಕ್ಕಾಪಟ್ಟೆ ದೊಡ್ಡ ಸ್ಟವ್ ಇಟ್ಬಿಟ್ಟವ್ರೆ. ಸ್ಟವ್ ಆನ್ ಮಾಡ್ತಿದ್ದಂಗೆ ಬೆಂಕಿ ಬರ್ತಿದ್ದಂಗೆ ಮೇಲೆ ಹೋಗ್ತಾ ಇರುತ್ತೆ. ಅದನ್ನ ನಿಲ್ಲಿಸ್ಬಿಟ್ರೆ ಹಂಗೆ ಕೆಳಗಡೆ ಇಳಿತಾ ಇರುತ್ತೆ. ಡೈರೆಕ್ಷನ್ ನೋಡ್ಕೋಬೇಕಾದ್ರೆ ದಾರ ಈ ಕಡೆ ಆ ಕಡೆ ಎಳೆದ್ರೆ ಸಾಕು, ಈ ಕಡೆ ಆ ಕಡೆ ತಿರುಗ್ತಾ ಇರುತ್ತೆ ಬಲೂನು. ನೋಡಿ ಡೈರೆಕ್ಷನ್ನ ದಾರ ಅದೇ ಎಳಿತಾ ಇರ್ತಾರೆ ಪೈಲಟ್ ಅವರು ಅವಾಗವಾಗ, ಮತ್ತು ಇಲ್ಲಿ ಸ್ಟವ್ ಆನ್ ಮಾಡ್ತಾ ಇರ್ತಾರೆ. ಲ್ಯಾಂಡಿಂಗ್ ಮಾಡೋರು ಓಡ್ ಬತ್ತವ್ರೆ. ಗುರೋ ನೋಡ್ತಿದ್ದಂಗೆ ಲ್ಯಾಂಡ್ ಆಗೇ ಬಿಟ್ವಿ. ಡಿಪಾರ್ಟ್ಮೆಂಟ್ ಅವ್ರು ಬಂದೇ ಬಿಟ್ರು. ಏನ್ ಪರ್ಫೆಕ್ಟ್ ಗುರು, ಪಿನ್ ಟು ಪಿನ್ನು. ಏನ್ ಸಖತ್ತಾಗಿ ಮೇಂಟೈನ್ ಮಾಡ್ತಾರೆ ಎಲ್ಲರೂ ಹಾಟ್ ಏರ್ ಬಲೂನ್ನ, ಹಾಟ್ ಏರ್ ಬಲೂನ್ನ ಬೀಳಿಸೋ ಅಂತ ಸಕಲ ತಯಾರಿ ಮಾಡ್ತಾವ್ರೆ. ಬರೋ ಬಲೂನ್ ಬೀಳ್ತಾ ಇರೋ ಅಂತ ದೃಶ್ಯ ಈಗ ನೋಡ್ರಿ, ನೀವು ನೋಡ್ರಿ ಬಲೂನ್ ಹೆಂಗ್ ಕೀಳ್ತಾವ್ರೆ. ಇಲ್ಲಿ ಸಡಲ ಮಾಡ್ತಿದ್ದಂಗೆ ಅಲ್ಲಿ ನೋಡಿ ಬಲೂನ್ ನಿಧಾನಕ್ಕೆ ಸಣ್ಣ ಆಗ್ತಾ ಇದೆ. ಬಿತ್ತು ಬಿತ್ತು ಬಿತ್ತು, ಇಷ್ಟು ದೊಡ್ಡ ಬಲೂನ್ನ 2 ನಿಮಿಷಕ್ಕೆ ಇಳಿಸ್ಬಿಟ್ರಿ ಕೆಳಗಡೆ. ಈಜಿಪ್ಟ್, ಎಸ್ ಎಸ್, ಇಂಡಿಯಾ ಅಂಡ್ ಈಜಿಪ್ಟ್ ಫ್ರೆಂಡ್ಸ್, ನಾಟ್ ಎನಿಮೀಸ್. ಟುಮಾರೋ ಅಂಡ್ ಡೇ ಆಫ್ಟರ್ ಟುಮಾರೋ ಆಲ್ಸೋ ಫ್ರೆಂಡ್ಸ್. ಓಹೋ ಹೋ 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 ಹೋ
ಏನ್ ಮಾಡ್ತಾವ್ರೆ ಏನ್ ಮಾಡ್ತಾವ್ರೆ ಏನ್ ಮಾಡ್ತಾವ್ರೆ ಇಲ್ಲಿ ಎಲ್ಲ ಸೇರ್ಕೊಂಡು ಬಿಸಿ ಗಾಳಿ ಆಚೆ ತಳ್ತಾವ್ರೆ. ಬಲೂನ್ನ ಹೊಲದಲ್ಲೇ ಇಳಿಸ್ಬಿಟ್ರು, ತುತ್ಗೀತ ಆಗ್ಬಿಟ್ರೆ ನೆಕ್ಸ್ಟ್ ಟೈಮ್ ಹಾರೋದ್ ಕಷ್ಟ ಆಗಲ್ವಾ? ಎಲ್ಲರಿಗೂ ಸರ್ಟಿಫಿಕೇಟ್ ಕೊಟ್ರು ಬಲೂನ್ ಅಲ್ಲಿ ಹಾರ್ಬಿಟ್ಟು ಬಂದಿದ್ಕೆ. ಯಾಲ 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 ಬಾಬಾ ಯಾಲ 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 ಅಂದಿದ್ದು ಅಂದಿದ್ದೆ.